ನಮಸ್ತೆ ವೀಕ್ಷಕರೇ, ಕಿರುತೆರೆಯಲ್ಲಿ ಒಂದಷ್ಟು ಮಹಿಳಾ ನಾಯಕಿಯರು ಬಹಳಷ್ಟು ಜನಕ್ಕೆ ತುಂಬಾ ರೀತಿ ಇಷ್ಟ ಆಗಿರ್ತಾರೆ. ಆ ಪೈಕಿ ಕಿನ್ನರಿ, ಮೂರುಗಂಟು, ಜೋಗುಳ, ಗೆಜ್ಜೆಪೂಜೆ, ಲವಲವಿಕೆ, ಕನ್ಯಾದಾನ, ಪ್ರೇರಣ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿರುವ ಮುದ್ದಾದ ನಟಿ ಅಂತಂದ್ರೆ ಅದು ಜ್ಯೋತಿ ರೈ. ಜ್ಯೋತಿ ರೈಯನ್ನ ನೋಡ್ತಾ ಇದ್ರೆ ಇವ್ರಿಗೆ ಎಷ್ಟು ವಯಸ್ಸಿರ್ಬೋದು, ಇಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಅನಿಸದೆ ಇರೋರು ಕಡಿಮೆನೆ. ಯಾಕಂದ್ರೆ ಅಷ್ಟು ಮುದ್ದಾಗಿದ್ದಾರೆ ಜ್ಯೋತಿ ರೈ. ಜ್ಯೋತಿ ರೈ ಜನಪ್ರಿಯತೆ ಸಾಕಷ್ಟು ಇದೆ. ನಟನೆಗೂ ಬರುವ ಮುನ್ನ ಜ್ಯೋತಿ ರೈ ಏನ್ ಮಾಡ್ತಿದ್ರು, ಎಲ್ಲಿದ್ರು, ಅವರ ಹಿನ್ನೆಲೆ ಏನು, ಅವರು ಎಲ್ಲಿನವರು, ಅವ್ರಿಗೆ ಮದ್ವೆ ಆಗಿದ್ಯಾ, ಮಕ್ಕಳಿದೆಯಾ, ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಅವರ ಅಭಿಮಾನಿಗಳಿಗೆ ಇದ್ದೇ ಇರುತ್ತೆ. ಯಾಕಂದ್ರೆ ಜ್ಯೋತಿ ರೈ ನೋಡೋಕೆ ತುಂಬಾನೇ ಕ್ಯೂಟ್ ಆಗಿದ್ರು, ಇತ್ತೀಚಿನ ದಿನಗಳಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಜ್ಯೋತಿ ರೈ ಯಾಕೆ ಸಿನಿಮಾ ಮಾಡ್ಲಿಲ್ಲ, ಹೀರೋಯಿನ್ ಆಗಿ ಅವರು ಸಿನಿಮಾವನ್ನ ಮಾಡಬಹುದಿತ್ತು, ಅಷ್ಟು ಮುದ್ದಾದ ಚೆಲುವೆ ಆಕೆ ಅಂತ ಅಭಿಮಾನಿಗಳು ಹೇಳ್ತಾನೆ ಇರ್ತಾರೆ. ಆದ್ರೆ ಜ್ಯೋತಿ ರೈ ಏನ್ ಓದಿದ್ದಾರೆ, ಅವ್ರೀಗೇನ್ ಮಾಡ್ತಿದ್ದಾರೆ, ಅವರು ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಹೋಗ್ಲಿಲ್ಲ, ಅವರ ಗಂಡ, ಮಗಳು, ಮಗ ಯಾರು, ಇದೆಲ್ಲದರ ಬಗ್ಗೆ ಇವತ್ತು ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜ್ಯೋತಿ ರೈ ಯಾವುದೇ ಪಾತ್ರ ಜೀವ ತುಂಬುವ ಕಲಾವಿದೆ. ತನಗೆ ಕೊಟ್ಟಂತ ಪಾತ್ರವನ್ನ ಚಾಚೂ ತಪ್ಪದೆ ನಾಜೂಕಾಗಿ ಮಾಡಿ ಮುಗಿಸುವಂತ ಕಲಾವಿದೆ. ಅದು ಹೀರೋಯಿನ್ ಆಗಿರಬಹುದು, ಪೋಷಕ ಪಾತ್ರ ಆಗಿರಬಹುದು, ವಿಲನ್ ಆಗಿರಬಹುದು, ಯಾವುದೇ ಪಾತ್ರ ಕೊಟ್ರು ಇಲ್ಲ ಅಂತ ಹೇಳದೆ ಎಲ್ಲವನ್ನೂ ಮಾಡುವಂತ, ಎಲ್ಲವನ್ನೂ ನಿಭಾಯಿಸುವಂತ ನಟಿ ಅಂತ ಅಂದ್ರೆ ಜ್ಯೋತಿ ರೈ. ಜ್ಯೋತಿ ರೈ ಇವತ್ತು ಕಿರುತೆರೆಯಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ. ಆದ್ರೆ ಅದ್ಯಾಕೂ ಏನೋ ಗೊತ್ತಿಲ್ಲ, ಕಿರುತೆರೆಯಲ್ಲಿ ಇವರಿಗೆ ಅದೃಷ್ಟ ಪರೀಕ್ಷೆ ಮಾಡೋಕೆ ಹೋದಾಗ ಹೇಳಿಕೊಳ್ಳುವಂತ ಸಕ್ಸಸ್ ಏನು ಸಿಗ್ಲಿಲ್ಲ. ಆದ್ರೆ ಕಿರುತೆರೆಯಲ್ಲಿ ಮಾತ್ರ ಹೀರೋಯಿನ್ ಆಗಿಯೂ ಕೂಡ ಇವರು ಮಾಡಿದಂತ ಜೋಗುಳ ಧಾರಾವಾಹಿ ಎಲ್ಲರ ಮನ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಹಾಗಿದ್ರೆ ಜ್ಯೋತಿ ರೈ ನಡೆದು ಬಂದಂತ ಹಾದಿ ಅಷ್ಟು ಸುಗಮವಾಗಿತ್ತ? ಜ್ಯೋತಿ ರೈ ಹೇಗೆ ಕಿರುತೆರೆಗೆ ಎಂಟ್ರಿ ಕೊಟ್ರು? ಅವರ ರಿಲೇಟಿವ್ಸ್ ಯಾರಾದ್ರೂ ಇಂಡಸ್ಟ್ರಿಯಲ್ಲಿ ಇದ್ರ ಅನ್ನೋದೆಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಪುತ್ತೂರಿನಲ್ಲಿ ಓದಿದ್ದ ನಟಿ ಜ್ಯೋತಿ ರೈ ಅವರು ಪದವಿ ಮುಗಿತಾ ಇದ್ದಂತೆ ಮದ್ವೆ ಆದ್ರು. ಅಂದ್ರೆ 20 ವರ್ಷಕ್ಕೆ ಜ್ಯೋತಿ ರೈ ಅವರು ಮದುವೆ ಆಗಿ ಬಿಡ್ತಾರೆ. ಆನಂತರ ಕಂಪನಿ ಒಂದರಲ್ಲಿ ಕೆಲಸ ಮಾಡಿ ಈಗ ನಟನೆಯ ವೃತ್ತಿಯಾಗಿ ತೆಗೆದುಕೊಂಡಿದ್ದಾರೆ. ಇವರ ಅಭಿನಯದ 3 ಗಂಟು ಧಾರಾವಾಹಿ ಇತ್ತೀಚೆಗಷ್ಟೇ ಮುಗಿದಿದ್ದು ಎಲ್ರಿಗೂ ಗೊತ್ತಿದೆ. ವಿನು ಬಳಂಜ ಅವರ ಬಂದೇ ಬರತಾವ ಕಾಲ ಧಾರಾವಾಹಿ ಮೂಲಕ ಜ್ಯೋತಿ ರೈ ಕನ್ನಡ ಕಿರುತೆರೆ ಪ್ರವೇಶಿಸುತ್ತಾರೆ. ಕನ್ನಡದ ಜೊತೆಗೆ ಅವರು ಪರಭಾಷೆಗಳಲ್ಲಿಯೂ ನಟಿಸಿದ್ದಾರೆ. ಜೋಗುಳ, ಗೆಜ್ಜೆ ಪೂಜೆ, ಅನುರಾಗ ಸಂಗಮ, ಲವಲವಿಕೆ, ಕನ್ಯಾದಾನ, ಗೆಜ್ಜೆ ಪೂಜೆ, ಪ್ರೇರಣ, ಕಿನ್ನರಿ ಧಾರಾವಾಹಿಗಳಲ್ಲಿ ಇವರು ನಟಿಸಿದ್ದಾರೆ. ಇದುವರೆಗೂ ಜ್ಯೋತಿ ರೈ ಅವರು ಮುಖ್ಯವಾದ ಪಾತ್ರಗಳನ್ನು ಮಾಡಿಕೊಂಡು ಬಂದಿರೋದು ವಿಶೇಷ. ಜ್ಯೋತಿ ರೈ ನಡೆದು ಬಂದ ಹಾದಿ ಅಷ್ಟು ಈಸಿ ಆಗಿರಲಿಲ್ಲ. ಕಷ್ಟದ ದಿನಗಳನ್ನ ಎದುರಿಸಿದ್ರು ಜ್ಯೋತಿ ರೈ. ಯಾವ ಹೆಣ್ಣು ಮಕ್ಕಳು ಅನುಭವಿಸಬಾರದು ಅಂತ ಭಾವಿಸ್ತಾರೋ ಆ ಎಲ್ಲಾ ಕಷ್ಟವನ್ನ ಜ್ಯೋತಿ ರೈ ಅನುಭವಿಸಿದ್ರು. ಹೌದು, ಒಬ್ಬ ಹೆಣ್ಣು ಮಗಳಿಗೆ ತಾನು ಮದುವೆಯಾಗಿ ಗಂಡನ ಮನೆ ಸೇರೋವರೆಗೂ ತಂದೆ ತಾಯಿ ಜೊತೆಯಲ್ಲಿರಬೇಕು, ಅವರ ಮಾರ್ಗದರ್ಶನದಲ್ಲೇ ನಾವು ಬೆಳಿಬೇಕು ಮತ್ತು ನಾವು ಚೆನ್ನಾಗಿರೋದನ್ನ ನಮ್ಮ ತಂದೆ ತಾಯಿ ನೋಡ್ಬೇಕು, ಹರಸಿ ಹಾರೈಸಬೇಕು ಅನ್ನುವಂತ ಆಸೆ ಇದ್ದೇ ಇರತ್ತೆ. ಆದ್ರೆ ಜ್ಯೋತಿ ರೈ ಬಾಳಿಗೆ ಇದೊಂದು ಶಾಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜ್ಯೋತಿ ರೈ ಮದುವೆ ಆಗಿದ್ದು ಅತಿ ಚಿಕ್ಕ ವಯಸ್ಸಿನಲ್ಲಿ. 20 ವರ್ಷಕ್ಕೆ ಜ್ಯೋತಿ ರೈ ಅವರನ್ನ ಮದುವೆ ಮಾಡಿ ಬಿಡ್ತಾರೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಜವಾಬ್ದಾರಿಯನ್ನ ಕಳೆದುಕೊಳ್ಳುವ ಕಾರಣಕ್ಕೆ. ಹೌದು, ಜ್ಯೋತಿ ರೈ 8ನೇ ಕ್ಲಾಸಿನಲ್ಲಿದ್ದಾಗಲೇ ಅವರ ಅಪ್ಪ ನಿಧನರಾಗ್ತಾರೆ. 20ನೇ ವರ್ಷಕ್ಕೆ ಜ್ಯೋತಿಗೆ ಇದೇ ಕಾರಣಕ್ಕೆ ಮದುವೆ ಮಾಡಿ ಬಿಡ್ತಾರೆ ಕುಟುಂಬಸ್ಥರು. ತಂದೆಗಿಲ್ಲದ ಮಗಳು ಮುಂದೆ ಏನೋ ಎತ್ತನೋ, ಈಗನೇ ಮದುವೆ ಮಾಡಿ ಬಿಡಬೇಕು ಅಂತ ಇಷ್ಟವಿಲ್ಲದೆ ಇದ್ರೂ ಜ್ಯೋತಿ ರೈ ಮಾತನ್ನೂ ಕೇಳದೆ ಆಕೆಗೆ 20 ವರ್ಷಕ್ಕೆ ಮದುವೆ ಮಾಡಿ ಬಿಡ್ತಾರೆ. ಅದೇ ಸಮಯಕ್ಕೆ ಜ್ಯೋತಿ ಅವರಿಗೆ ಕೆಲಸ ಸಿಕ್ಬಿಡತ್ತೆ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದ ಜ್ಯೋತಿ ರೈ ಅವರಿಗೆ ಬೆಂಗಳೂರಿನಲ್ಲಿ ಬದುಕೋದು ತುಂಬಾ ಕಷ್ಟವಾಗತ್ತೆ. ಅವರ ತಾಯಿ ಕೂಡ ಕ್ಯಾನ್ಸರ್ ರೋಗಿ ಆಗಿದ್ರು. ಸ್ವತಃ ಕಾರ್ ಖರೀದಿಸಿ ಅಮ್ಮನನ್ನ ಎಲ್ಲಾ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗ್ಬೇಕು ಅಂತ ಜ್ಯೋತಿ ಅಂದ್ಕೊಂಡಿದ್ರು. ಆದ್ರೆ ಅವರು ಕಾರ್ ಬುಕ್ ಮಾಡಿ ಅದು ಕೈಗೆ ಸಿಗೋವರೆಗೆ ಅವರ ಅಮ್ಮ ಇರ್ಲಿಲ್ಲ, ನಿಧನರಾಗಿದ್ರು. ಇನ್ನು ಮದುವೆ ಆದ ಆರಂಭದಲ್ಲಿ ಜ್ಯೋತಿ ರೈ ಅವರ ಮನೆಯಲ್ಲಿ ಒಂದು ಪಾತ್ರೆ ಚಾಪೆ ಇತ್ತು ಅಷ್ಟೆ. ಯಾಕಂದ್ರೆ ಜ್ಯೋತಿ ರೈ ಮದುವೆ ಆಗಿದ್ದು ಕೂಡ
ಬಡ ಕುಟುಂಬದವರನೇ. ಮೊದಮೊದಲಿಗೆ ಜೀವನ ನಡೆಸೋದು ತುಂಬಾನೇ ಕಷ್ಟ ಆಗಿತ್ತು. ಕಷ್ಟದ ಜೀವನವನ್ನೇ ಎದುರಿಸ್ಕೊಂಡು ಬಂದಿದ್ದಂಥ ಜ್ಯೋತಿ ರೈಗೆ ಮದುವೆ ಆದ ಮೇಲೆ ಅದು ಇನ್ನಷ್ಟು ದುಪ್ಪಟ್ಟಾಗಿತ್ತು. ಹಾಗಾಗಿಯೇ 20 ವರ್ಷಕ್ಕೆ ಮದುವೆ, 21 ವರ್ಷಕ್ಕೆ ಕೆಲಸ ಅಂತ ಹೋಗಿಬಿಟ್ರು. ಕಷ್ಟದ ದಿನಗಳನ್ನ ಎದುರಿಸಿದಂಥ ಜ್ಯೋತಿ ರೈ ತಾಯಿಯನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಲೇ ಇಲ್ಲ. ತಾಯಿ ತಂದೆ ಇಬ್ಬರನ್ನ ಕಳೆದುಕೊಂಡಂತ ಜ್ಯೋತಿ ರೈಗೆ ಜೀವನದಲ್ಲಿ ಇನ್ನೇನು ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಾಗ ಅವರಿಗೆ ಜನಿಸಿದ್ದು ಮಗ. ಜ್ಯೋತಿ ರೈ ಅವರ ತಾಯಿಗೆ ನಾನು ಮೊಮ್ಮಗನನ್ನ ನೋಡ್ಬೇಕು, ಆಡಿಸ್ಬೇಕು ಅನ್ನುವಂತ ಆಸೆ ಇದ್ರು ಆರ್ಥಿಕವಾಗಿ ಹಿಂದೆ ಬಿದ್ದಿದ್ದಂತ ಜ್ಯೋತಿ ರೈ ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ಯಾವಾಗ ಕಷ್ಟಪಟ್ಟು ದುಡಿದು ಒಂದಷ್ಟು ಸಂಪಾದನೆ ಮಾಡಿದ್ರು ಆ ಸಂದರ್ಭದಲ್ಲಿ ತಾಯಿ ಇರ್ಲಿಲ್ಲ. ಆ ನಂತರ ಮಗುವನ್ನ ಮಾಡ್ಕೊಂಡ್ರು. ಈಗ ಜ್ಯೋತಿ ರೈ ವೆಲ್ ಸೆಟಲ್ಡ್ ಆಗಿದ್ದಾರೆ, ಎಲ್ಲಾ ಪಾತ್ರಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅವರ ಗಂಡ ಕೂಡ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಮೊದಲಿನಂತೆ ಇಲ್ಲ, ಆದ್ರೆ ಮೊದಲು ಆರ್ಥಿಕವಾಗಿ ದುರ್ಬಲರಾಗಿದ್ರು. ಏನೂ ಇಲ್ಲದಂತ ಮನೆಯಲ್ಲಿ ಇದ್ದಂತ ಜ್ಯೋತಿ ರೈ ಯಾವುದನ್ನೂ ತಲೆ ಕೆಡಿಸ್ಕೊಳ್ಳದೆ ಬಂದ ಎಲ್ಲಾ ಕಷ್ಟಗಳನ್ನ ಎದುರಿಸ್ಕೊಂಡು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ. ಹಾಗಾಗಿಯೇ ಜ್ಯೋತಿ ರೈ ಅಂತ ಅಂದ್ರೆ ಅವರ ಕುಟುಂಬಸ್ಥರಿಗೆ ಮತ್ತು ಕಿರುತೆರೆಯ ಇಂಡಸ್ಟ್ರಿ ಅವರಿಗೆ ಇಷ್ಟ. ಯಾಕಂದ್ರೆ ಕಷ್ಟದ ದಿನಗಳನ್ನ ನೋಡ್ಕೊಂಡು ಬಂದಂತ ಹೆಣ್ಣು ಮಗಳು ಇವತ್ತು ತನ್ನ ಕಾಲ್ ಮೇಲೆ ತಾನು ನಿಂತು ಎಲ್ಲರಿಗೂ ಮಾದರಿ ಆಗಿರೋದು ನಿಜಕ್ಕೂ ಗ್ರೇಟ್. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ